ತಿಂಡಿ ವ್ಯವಸ್ಥೆ ನಮ್ಮ ಅಂಕಲ್ ಸರ್ ಮಾಡಿ ಇಷ್ಟು ಒಳ್ಳೆ ತಿಂಡಿ ನಮ್ಮ ಹೋಟೆಲಲ್ಲಿ ಸಿಗಲಿಕ್ಕಿಲ್ಲ ಇವಾಗಿಂದ ನೇನ್ ಇದನ್ನ ಸ್ಟಾರ್ಟ್ ಮಾಡದಲ್ಲ 15 ವರ್ಷ ಡೇಲಿ 400 ರಿಂದ 500 ಜನ ಅಂತ ಡೇಲಿ ಇದ್ದೇ ಇರ್ತ ಏನು ತೊಂದ್ರೆ ಒಂದ ವೇಳೆ ಖಾಲಿ ಐತೆ ಅಂತ ಹೇಳಿದ್ರೆ ನಮ್ಮ ಬಟ್ರು ಕೂಡಲೇ ಇಮಿಡಿಯೇಟ್ಲಿ ಮಾಡಿ ಕೊಡ್ತಾರೆ ಬಂದಾಗ ಟೀ ಕುಡಿದು ಸರ್ ಸರ್ ಅಂತ ಮಾತಾಡೋ ಹೋಗೋದು ಸಿರಾ ಮಾಡಿದ್ರು ಉಪ್ಪಿಟ್ಟು ಮಾಡಿದ್ರು ಒಂದೊಂದು ದಿವಸ ವಡ ಮಾಡ್ತಾರೆ ಪಾಲಿಸಿ ಯಾವ್ತಾರ ಅಂದ್ರೆ ಸಿದ್ದರಾಮ್ಯ ಅಂತಾರೆ ಯಾರು ಹೊಸನಿರಬಾರದು ಅಂತ ಅದಕ್ಕೆ ಹಳ್ಳಿಯಿಂದ ಬರ್ತಾರೆ ಕುಂದಾಪುರ ಉಡುಪಿ 400 500 600 700 ಜನರಿಗೂ ಆಗ್ತಾರೆ ಇಲ್ಲಿ ಯಾವತ್ತು ಬಂದ್ರೂ ಇಲ್ಲಿ ತಿಂಡಿ ಸಿಗ್ತದೆ ಸರ್ ಅಷ್ಟೇ ನಮ್ಮ ಮನೆಯ ತರ ನಮ್ಮ ಮನೆಯಲ್ಲಿ ಹಾಗಿದೆ ಫ್ಯಾಮಿಲಿ ತರ ಅಂತ ಡೇಟ್ ಮಾಡ್ತಾರೆ ನಾನ್ ವೆಜ್ ಊಟನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರಾಜ್ಯದಲ್ಲಿ ಎಲ್ಲಾ ಮಂತ್ರಿಗಳು ಮತ್ತೆ ಎಲ್ಲಾ ಶಾಸಕರು ಈ ವ್ಯವಸ್ಥೆ ಜಾರಿಗೆ ತಂದ್ರೆ ಬಡ ಜನತೆಗೆ ಒಂದು ಬಹಳ ಅನುಕೂಲ ಕುಂದು ಕೊರತೆ ಹೇಳಿಕೊಂಡು ಬರುವವರಿಗಾಗಿ ಸಚಿವ ಮಾಂಕಳ ವೈದ್ಯರ ಮನೆಯಂಗಳದಲ್ಲಿ ಕ್ಯಾಂಟೀನ್ ಸೇವೆ ಇಲ್ಲಿ ಬಂದ ಜನರ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತೆ ಹೊಟ್ಟೆನು ತುಂಬುತ್ತೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಸಹಾನುಭೂತಿ ಮತ್ತು ಬದ್ಧತೆಯ ಗಮನಾರ್ಹ ಪ್ರದರ್ಶನದಲ್ಲಿ ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವ ಮಾಂಕಳ ವೈದ್ಯ ಭಟ್ಕಳದ ತಮ್ಮ ನಿವಾಸದಲ್ಲಿ ಕ್ಯಾಂಟೀನ್ ಸೇವೆಯನ್ನು ಸ್ಥಾಪಿಸಿದ್ದಾರೆ ಆರಂಭದಲ್ಲಿ ತನ್ನನ್ನು ಭೇಟಿ ಮಾಡಲು ಬಂದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗವಾಗಿ ಆರಂಭವಾದ ಈ ಕ್ಯಾಂಟೀನ್ ಈಗ ನೆರವು ಪಡೆಯುವರ ಭರವಸೆಯ ಸಂಕೇತವಾಗಿದೆ ಭಟ್ಕಳವನ್ನವರ ವಿಧಾನಸಭಾ ಕ್ಷೇತ್ರಕ್ಕೆ 2013 ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದ ಮಾಂಕಳ ವೈದ್ಯ ದೂರದ ಊರುಗಳಿಂದ ತಮ್ಮ ಕುಂದುಕೊರತೆಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಯಾಚಿ ಮನೆ ಬಾಗಿಲಿಗೆ ಬಂದ ಜನರು ಗಂಟೆಗಟ್ಟಲೆ ಕಾದು ಕುಳಿತಿರುವುದನ್ನು ಗಮನಿಸಿದರು ಇದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಅವರು ತಮ್ಮನ್ನು ಭೇಟಿ ಮಾಡಿದವರಿಗೆ ಚಹಾ ಮತ್ತು ಉಪಹಾರವನ್ನು ನೀಡಲು ಉಪಕ್ರಮವನ್ನು ತೆಗೆದುಕೊಂಡರು ಅವರ ಸಮಸ್ಯೆಗಳನ್ನು ಪರಿಹರಿಸಿದಂತೆ ಅವರ ಹೊಟ್ಟೆಯನ್ನು ತುಂಬುವಂತೆ ಖಾತ್ರಿಪಡಿಸಿದರು ಕಾಲಾನಂತರದಲ್ಲಿ ಈ ವಿನಮ್ರ ಆರಂಭವು ಪೂರ್ಣ ಪ್ರಮಾಣದ ಕ್ಯಾಂಟೀನ್ ಸೇವೆಯಾಗಿ ವಿಕಸನಗೊಂಡಿತು ಅದು ಇಂದಿಗೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ಶಾಸಕರು ಮನೆಯಲ್ಲಿದ್ದಾಗ ತೆರೆಯುವ ಮತ್ತು ಭಾನುವಾರ ಸೇರಿದಂತೆ ದಿನವಿಡೀ ಕಾರ್ಯನಿರ್ವಹಿಸುವ ಕ್ಯಾಂಟೀನ್ 500ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನ ನೀಡುತ್ತದೆ ಎಂದು ಕ್ಯಾಂಟೀನ್ ಅಡುಗೆ ಭಟ್ಟರು ಹೇಳುತ್ತಾರೆ ವಿಶೇಷವೆಂದರೆ ಸ್ವತಃ ಸಚಿವರು ಮತ್ತು ಅವರ ಕುಟುಂಬ ಕೂಡ ಈ ಕ್ಯಾಂಟೀನ್ನಲ್ಲಿ ಉಪಹಾರ ಸೇವಿಸುತ್ತಾರೆ ಬೆಳಗಿನ ಉಪಹಾರಕ್ಕೆ ಇಡ್ಲಿ ವಡೆ ದೋಸೆ ಉಪ್ಪಿಟ್ಟು ಶಿರಾ ಮುಂತಾದ ಖಾದ್ಯಗಳನ್ನು ತಯಾರಿಸುವ ಕ್ಯಾಂಟೀನ್ ಸಿಬ್ಬಂದಿ ಕ್ಯಾಂಟೀನಿಂದ ಸ್ವತಃ ಸಚಿವರೇ ಚಹಾ ಮತ್ತು ತಿಂಡಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ ಸಚಿವರಿಂದ ನೆರವು ಪಡೆಯಲು ಬರುವವರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಾಂಕಳ ವೈದ್ಯ ಅವರು ರೂಪಿಸಿದ ಮಾದರಿಯಲ್ಲಿಯೇ ರಾಜ್ಯದ ಪ್ರತಿಯೊಬ್ಬ ಶಾಸಕರು ಭೇಟಿ ನೀಡುವ ಸಾರ್ವಜನಿಕರಿಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡಲು ಚಿಂತನೆ ನಡೆಸಬೇಕು ಎಂದು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯಕ್ ಸಲಹೆ ನೀಡುತ್ತಾರೆ ಹೀಗಾದರೆ ನಿಜಕ್ಕೂ ಸಮಾಜದ ಹಿಂದುಳಿದವರಿಗೆ ಮತ್ತು ಬಡ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಬಹುದು ಇತ್ತೀಚೆಗೆ ಸಚಿವ ಮಾಂಕಳ ವೈದ್ಯ ಅವರು ತಮ್ಮನ್ನು ಭೇಟಿ ಮಾಡಿದ ಕೆಲವು ಪುರುಷರು ಮತ್ತು ಮಹಿಳೆಯರನ್ನು ಖುದ್ದಾಗಿ ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು ಸಚಿವರ ಈ ನಡೆ ನಿಜಕ್ಕೂ ಮೆಚ್ಚುವಂತಹದ್ದು ಸ್ವತಃ ಸಚಿವರೇ ಕ್ಯಾಂಟೀನ್ನಲ್ಲಿ ಜನರಿಗೆ ಉಪಹಾರ ನೀಡುತ್ತಿರುವುದು ಕಂಡುಬಂತು ಕೆಲವು ಸಂದರ್ಶಕರು ಕ್ಯಾಂಟೀನ್ನಲ್ಲಿ ತಿಂಡಿ ಸೇವನೆಯಲ್ಲಿ ನಿರತರಾಗಿದ್ದು ಇವರಲ್ಲಿ ಮೊದಲ ಬಾರಿಗೆ ತಿಂಡಿ ಸೇವನೆ ಮಾಡುವವರು ಇದ್ದರು ಈ ಬಗ್ಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ ಸಚಿವ ಮಾಂಕಳ ವೈದ್ಯ ನನ್ನಿಂದ ಯಾರೂ ಕೂಡ ತೊಂದರೆ ಅನುಭವಿಸಬಾರದು ಎಂದು ಒತ್ತಿ ಹೇಳಿದರು ಜನರು ಕೆಲವೊಮ್ಮೆ ಅವರನ್ನು ಭೇಟಿಗೆ ಬರುವಾಗ ದೀರ್ಘಾವಧಿಯವರೆಗೆ ಕಾಯಬೇಕಾಗಬಹುದು ಎಂದು ಅವರು ಒಪ್ಪಿಕೊಂಡರು ಅವರ ಅನುಕೂಲಕ್ಕಾಗಿ ಕ್ಯಾಂಟೀನ್ ಅನ್ನು ಸ್ಥಾಪಿಸಲಾಗಿದೆ ಖಾಲಿ ಹೊಟ್ಟೆಯಲ್ಲಿ ಯಾರೂ ತಮ್ಮ ನಿವಾಸವನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳುವ ಅವರ ಪ್ರಾಥಮಿಕ ಗುರಿಯಾಗಿದೆ ಎಂದು ಅವರು ಹೇಳಿದರು ಸಚಿವರ ಪತ್ನಿ ಶ್ರೀಮತಿ ಪುಷ್ಪಲತಾ ವೈದ್ಯ ಅವರು ತಮ್ಮ ಮನೆಗೆ ಭೇಟಿ ನೀಡುವವರನ್ನು ಸ್ವಾಗತಿಸುವ ಮತ್ತು ಸಹಾಯ ಮಾಡುವ ಮೂಲಕ ಈ ಸೇವಾ ಉಪಕ್ರಮವನ್ನು ಸಕ್ರಿಯವಾಗಿ ಬೆಂಬಲಿಸುತ್ತಾರೆ ತಮ್ಮ ಭೇಟಿಯ ಸಮಯದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅವರು ಒಟ್ಟಾಗಿ ಶ್ರಮಿಸುತ್ತಾರೆ ಅವರ ಮಗಳು ಬೀನಾ ವೈದ್ಯ ಕೂಡ ತನ್ನ ತಂದೆಯ ಹಾದಿಯನ್ನು ಅನುಸರಿಸಿ ಸಾರ್ವಜನಿಕರ ಸೇವೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಾಂಕಳ ವೈದ್ಯ ಅವರ ನಿಜವಾದ ಕಾಳಜಿ ಮತ್ತು ಕ್ಷೇತ್ರದ ಜನರ ಮೇಲಿನ ಪ್ರೀತಿ ಸಚಿವರಿಗೆ ಅಪಾರ ಗೌರವವನ್ನು ಗಳಿಸಿಕೊಟ್ಟಿದೆ ಒಂದಲ್ಲ ಒಂದು ರೀತಿ ಟಿಫಿನ್ ಇದ್ದೇ ಇರ್ತದೆ ನಮ್ದು ಸರ್ ಪಾಲಿಸಿ ಯಾವ ತರ ಅಂದ್ರೆ ಸಿದ್ದರಾಮ್ಯ ಅಂತಾರೆ ಯಾರು ಹೊಸದಿರಬಾರ್ದು ಅಂತೇಳಿ ತನ್ನ ನೋಡ್ಲಿಕ್ಕೆ ಬಂದ್ರೆ ಯಾರು ಹೊಸದು ಹೋಗ್ಬಾರ್ದು ಅನ್ನೋದೇ ಆ ಪಾಲಿಸಿ ಇಟ್ಕೊಂಡು ಇದನ್ನು ವ್ಯವಸ್ಥೆ ಮಾಡಿ ತಿಂಡಿ ವ್ಯವಸ್ಥೆ ನಮ್ಮ ಮಂಕಳ ಸರ್ ಮಾಡಿದ್ದಾರೆ ಅವರು ಕಳೆದ ಮೇಲೆ ಇದ್ದಾಗ ಕೂಡ ಈ ವ್ಯವಸ್ಥೆನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಈಗ ಮಂತ್ರಿ ಆದ ನಂತರ ಅದಕ್ಕೂ ಡಬಲ್ ಈಗ ಈಗ ನಾನ್ ವೆಜ್ ಊಟನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬಹಳ ಹಳ್ಳಿ ಕಡೆಯಿಂದ ಬಹಳ ಜನ ಇಲ್ಲಿ ಸರ್ ಉಟ್ಕೊಂಡು ಬರ್ತಾರೆ ಬೆಳಿಗ್ಗೆ 6 ಗಂಟೆಗೆ ಬಂದು ಇಲ್ಲಿ ಇರ್ತಾರೆ ಅವ್ರಿಗೆ ಟಿಫಿನ್ ವ್ಯವಸ್ಥೆ ಮಾಡಿದ್ರೆ ಬಹಳ ಅನುಕೂಲ ಅಂತ ಮನಕೊಂಡು ಈ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಭಟ್ರು ಕೂಡ ಅಚ್ಚುಕಟ್ಟಾಗಿ ತಿಂಡಿ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತದೆ ಎಲ್ಲ ಬಡವ್ರಿಗೆ ಇದೊಂದು ಅನುಕೂಲ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಸ್ಟಾರ್ಟ್ ಮಾಡಿದ್ದಾರೆ
ಅದು ಕೂಡ ಬಹಳ ಜನರಿಗೆ ಅನುಕೂಲ ಆಗ್ತಾ ಇದೆ. ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳು ಅಥವಾ ಎಲ್ಲ ಶಾಸಕರು ಈ ವ್ಯವಸ್ಥೆ ಜಾರಿಗೆ ತಂದ್ರೆ ಬಡ ಜನತೆಗೆ ಒಂದು ಬಹಳ ಅನುಕೂಲ.